ಗುಂತಕಲ್ ಸಾಹೇಬ್ರು ಅರೆ ಬರೆಯ ಕವಿ, ಅವಾಗೆಲ್ಲೋ ಬರೆಯಕ್ ಟ್ರೈ ಮಾಡ್ತಿದ್ದಂತೆ, ಯಾರೋ ಹೆದರ್ಸ್ಬಿಟ್ಟು ಬಿಟ್ಬಿಟ್ಟು ಆಗಲ್ ಬರೀಲಿಲ್ಲ ಅದು. ರಾಮನು ಕಂಟೆಂಟ್ ಪರಮ್ ಸರ್ ಸಕ್ಕರೆ ಪಾಕ ಅಷ್ಟು ಯೋಗರಾಜ್ ಮಾಡ್ರು. ಏಕಲವ್ಯ ತರ ಅವರೊಂಥರ ದ್ರೋಣಾಚಾರ್ಯ ತರ ಸದಾ ಹುರಿದುಂಬಿಸ್ತಾ ಇರ್ತಾರೆ, ಸದಾ ನಿಮ್ಮನ್ನ ಪ್ರೇರೇಪಿಸ್ತಾ ಇರ್ತಾರೆ. ಅದು ಹಾಡುಗಳು ಓಕೆ ಆಗಿದ್ದ ಯಾವಾಗ ಅಂದ್ರೆ ವಾಸುಕಿ ಮದುವೆ ಮಾಡ್ಕೊಂಡ, ಎಲ್ಲ ಡ್ಯೂಟಿ ಹಗಲಿಗೆ ಶಿಫ್ಟ್ ಆಗೋಯ್ತು. ನಾನು ಇವತ್ತು ಹೇಳಿದ್ದನ್ನ ಸಂಜೆಗೆ ರಿಪೇರಿ ಮಾಡಲಿಲ್ಲ ಅಂದ್ರೆ ನಿದ್ದೆ ಬರಲ್ಲ. ಯಾವುದನ್ನು ಮನುಷ್ಯ ನೆಗ್ಲೆಕ್ಟ್ ಮಾಡಬಾರ್ದು, ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು, ಅವಾಗ ಅದು ಕರೆಕ್ಟ್ ಕೆಲಸ. ಬಹು ನಿರೀಕ್ಷಿತ ಕೋಟಿ ಚಿತ್ರದ ಫಸ್ಟ್ ಸಿಂಗಲ್ ರಿಲೀಸ್ ಆಗಿದೆ. ಕೇಳ್ತಾ ಇದ್ರೆ ಕೇಳ್ತಾನೇ ಇರಬೇಕು ಅಂತ ಅನ್ಸುತ್ತೆ. ಆ ಹಾಡನ್ನ ಬರೆದವರು, ಅದರೊಟ್ಟಿಗೆ ಆ ಹಾಡನ್ನ ಕಂಪೋಸ್ ಮಾಡಿದವರು ಇಬ್ಬರೂ ಕೂಡ ಇವತ್ತು ಸೆಟಲಿ ನನ್ನ ಜೊತೆಗಿದ್ದಾರೆ. ಸೊ ಫಸ್ಟ್ ಅವ್ರನ್ನ ವೆಲ್ಕಮ್ ಮಾಡಿಬಿಡೋಣ. ಸೂಪರ್ ಡೂಪರ್ ನಿರ್ದೇಶಕರು ಭಟ್ರಿಗೆ ಭಟ್ರು ಯೋಗರಾಜ್ ಭಟ್ರು ನನ್ನೊಟ್ಟಿಗಿದ್ದಾರೆ. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಹಾಗೇನೆ ಮನಸ್ಸಿಂದ ಯಾರೂ ಕೆಟ್ಟವರಲ್ಲ ಅಂತ ಹೇಳಿ ಎಲ್ಲರ ಮನಸ್ಸನ್ನ ಗೆದ್ದಿರುವಂತಹ ಮುದ್ದು ಮುಖದ ವಾಸುಕಿ ವೈಭವ್ ನಮ್ಮೊಟ್ಟಿಗಿದ್ದಾರೆ. ವಾಸುಕಿ ವೈಭವ್ ಅವರೇ, ವೆಲ್ಕಮ್ ಟು ದ ಶೋ. ಸರ್, ನೀವು ಹೇಳಿ ಅಂದ್ರೆ ಕೋಟಿ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅನ್ನ ಅಥವಾ ಟೈಟಲ್ ಅನ್ನ ಕೇಳಿದಾಗ್ಲೇನೆ ಅದು ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ಇದೇನು ಅಂದ್ರೆ ಹಣದ ಬಗ್ಗೆ ಮಾತಾಡ್ತಾ ಇದ್ದಾರಾ ಅಥವಾ ಹಣನ ಅರ್ನ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರಾ ಅಂತ. ಸೊ ಇದರಲ್ಲಿ ಸಾಂಗ್ಗಳನ್ನು ಕೂಡ ನೀವು ಬರೆದಿದ್ದೀರಾ, ಹೇಗಿತ್ತು ಅಂದರೆ ಈ ಕೋಟಿ ಚಿತ್ರ ತಂಡವನ್ನು ನೀವು ಹೇಗೆ ಸೇರ್ಕೊಂಡ್ರಿ ಅಂತ ತಿಳ್ಕೊಳ್ಳೋ ಕುತೂಹಲ ನನಗೆ. ಮೊದಲಿಗೆ ಈ ಹಾಡು ಬರೆಸಿದ ಪರಮೇಶ್ವರ್ ಭಟ್ ಗುಂತಲ್ ಸಾಹೇಬ್ ನಮಸ್ಕಾರ, ನನ್ನ ಗೆಳೆಯರು ಕೂಡ ಅವರು. ಅವರ ಹುಚ್ಚು ಅವ್ರ ರೊಚ್ಚು ನಂಗೆ ತುಂಬಾ ಇಷ್ಟ. ಎರಡು ಮಿತಿ ಮೀರಿ ರೊಚ್ಚಿಗೆದ್ದು ಸಿನಿಮಾ ನಿರ್ದೇಶನ ಕೇಳಿದ್ರು. ಮೊದ್ಲಿಂದ ಬಲ್ಲೆ ನಾನು. ಯಾವುದೇ ನಿರ್ದೇಶಕನಿಗೆ ಒಂದು ರೊಚ್ಚು ಬೇಕು. ಸಿನಿಮಾ ನಿರ್ದೇಶಕನಂತೆ ಅವನೇನ್ ಕಾಣ್ತಾನೆ ಅದನ್ನ ಪರದಕ್ಕೆ ತರೋದಕ್ಕೆ ಅವ್ನು ತುಂಬಾ ಎಮೋಷನಲಿ ರೊಚ್ಚಿಗೆ ಇಳಿದ್ರೆ ಮಾತ್ರ ಅದೊಂದು ಸಿನಿಮಾ ಸಕ್ಸಸ್ ದಾರಿಗೆ ಹೋಗೋದು. ಅದು ಇವತ್ತು ನೆನ್ನೆದಲ್ಲ, ಅವರು ಇವಾಗ ಕಾರ್ಪೊರೇಟ್ ಚಾನೆಲ್ ಹೆಡ್ ಆಗಿದ್ದಕ್ಕಿಂತ ಮುಂಚೆ ಕೂಡ ತುಂಬಾ ಸಿನಿಮಾ ಕನಸನ್ನು ಕಂಡಿದ್ರು. ಅವಾಗೆಲ್ಲ ನನ್ನ ಜೊತೆಗಿದ್ದೆ. ಸೊ ಐ ಆಲ್ವೇಸ್ ವಾಂಟೆಡ್ ಹಿಮ್ ಟು ಡೈರೆಕ್ಟ್ ಅ ಫಿಲ್ಮ್. ಮೊದಲು ನನಗೆ ಹೇಳಿದ್ರು, ನಂತರ ವಾಸುಕಿ ಜೊತೆ ಸಿಕ್ಕರು. ನಮ್ಮ ಮನೆಯ 4ನೇ ಮಹಡಿಯಲ್ಲಿ ಸುಮಾರು ಸೆಷನ್ಸ್ ಆಗಿದೆ ಈ ಸಿನಿಮಾದ ಹಾಡುಗಳು ಬರೆಯೋದಕ್ಕೆ. ಅವ್ರ ಊರ ಕಡೆ ಒಂದು ಉಪ್ಪಿನಕಾಯಿ, ಇವನಿಗೆ ಇಷ್ಟವಾದ ಊಟ ಜೋಳದ ರೊಟ್ಟಿ, ಏನೇನೋ ಎಲ್ಲ ಬಾರಿಸ್ಕೊಂಡು ಚಿತ್ರಮ್ಮ ಅವರ ಇನ್ನೊಬ್ರು, ನಾವು ಅವ್ರನ್ನ ಅಂಪೈರ್ ಅಂತ ಕರೆಯೋದು, ಅವ್ರಿಗೂ ಸಂಗೀತದ ಸಾಕಷ್ಟು ಟೇಸ್ಟ್ ಇದೆ. ಆಮೇಲೆ ಗುಂತಕಲ್ ಸಾಹೇಬ್ರು ಅರೆ ಬರೆಯ ಕವಿ, ಅವಾಗೆಲ್ಲೋ ಬರೆಯಕ್ ಟ್ರೈ ಮಾಡ್ತಿದ್ದಂತೆ, ಯಾರೋ ಹೆದರ್ಸ್ಬಿಟ್ಟು ಬಿಟ್ಬಿಟ್ಟು ಆಗಲ್ ಬರೀಲಿಲ್ಲ ಅಂದ್ರು. ಸಾಹಿತ್ಯ ತುಂಬಾ ಚೆನ್ನಾಗಿ ಗೊತ್ತು ಅವರಿಗೆ. ಸೆನ್ಸಿಬಲ್ ಮೈಂಡ್, ಒಂದು ಮೂರು ಹಾಡನ್ನ ಕೇಳಿದಾಗ ಬರೀಲಿಲ್ಲ ಅಂದ್ರೆ ಅದು ತಪ್ಪಾಗ್ತದೆ ಅಂದ್ಬಿಟ್ಟು ನನ್ನ ಎಲ್ಲಾ ಕೆಲಸ ಬದಿ ಗೊತ್ತಿ, ಅವರು ಎಲ್ಲಾ ಕೆಲಸ ಬದಿ ಗೊತ್ತಿ, ರಾತ್ರೋರಾತ್ರಿ ಮಾಡಿದ ಹಾಡುಗಳು. ಇವನು ಭಯಂಕರ ರೊಚ್ಚಿಗೆದ್ದು ಮಾಡಿದ, ಮೂರು ಹಾಡಿಗೆ ಮಿನಿಮಮ್ ಒಂದು 20 ಹಾಡು ಮಾಡಿಸಿದಾರೆ ಏನೋ ನನ್ಗೆ ಗೊತ್ತಿದೆ. ಯಾವ್ದೋ ಒಂದೋ ಎರಡು ಅಂಗಿ ತಗೊಳ್ಳಕ್ಕೆ ದೊಡ್ಡ ಬಟ್ಟೆ ಅಂಗಡಿಗೆ ಹೋದಾಗ ಸುಮಾರು ಬಟ್ಟೆಗಳು ನೋಡಿ ಯಾವ್ದು ತಗೊಳ್ಳದೆ ಬಂದ್ಬಿಡ್ತೀವಲ್ಲ, ಆತರ ಓತ್ಲ ಹೊಡೆದಿದ್ದು ಇದೆ. ಬಟ್ ಫೈನಲಿ ಮಾಡಿರೋಂಥ ಎಲ್ಲಾ ಹಾಡುಗಳು, ಸಿನಿಮಾದ ಎಲ್ಲಾ ಹಾಡುಗಳು ಅದರದ್ದೇ ಆದಂತ ಒಂದು ಹೆಜ್ಜೆ ಗುರುತು ಮೂಡಿಸ್ತವೆ ಅಂತ ನಾವು ಅನ್ಕೊಂಡಿದೀವಿ. ಇದು ತಂಡದ ನಿರ್ದೇಶಕರು ಅವರಿಗೆ ನನ್ನ ಮತ್ತೆ ವಾಸುಕಿಯ ಒಂದು ನಮನ. ಇನ್ನು ಮಾತು ಸೋತು ಬಗ್ಗೆ ಮಾತಾಡೋದಾದ್ರೆ ಅಂದ್ರೆ ಕೋಟಿ ಅನ್ನುವಂತಹ ಸಿನಿಮಾ ಅಂದ್ರೆ ಹಣದ ಸುತ್ತ ಹೆಣೆದಿರುವಂತಹ ಒಂದು ಕತೆ. ಸೊ ಅಲ್ಲಿ ಪ್ರೀತಿಯ ಒಂದು ಹಾಡನ್ನ ಕಂಪೋಸ್ ಮಾಡುವಂಥದ್ದು ಅಂದ್ರೆ ಅದನ್ನ ಸಾಂಗ್ ನೋಡ್ಬೇಕಾದ್ರೇನೆ ಅದು ತುಂಬಾ ಕಲರ್ಫುಲ್, ಪ್ರೀತಿ ಅಂದ್ರೇನೆ ಕಲರ್ಫುಲ್ ಅಂತ ಹೇಳ್ತಾರೆ. ಸೊ ಆ ಒಂದು ಕಾನ್ಸೆಪ್ಟಿಗೆ ಒಂದು ಲವ್ ಸಾಂಗ್ ಅನ್ನ ಮಾಡುವಂಥದ್ದು, ಸೊ ಅದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ನಿಮಗೆ? ಸೊ ಅದೇನಾದರೂ ಯುನಿಕ್ ಅಂತ ಅನ್ನಿಸ್ತಾ ಅಂದ್ರೆ ಬೇರೆ ಹಾಡುಗಳನ್ನ ಮಾಡೋದಕ್ಕಿಂತ ಯುನಿಕ್ ಅಂತ ಅನ್ನಿಸ್ತಾ ಅಥವಾ ಹೇಗಿತ್ತು? ಏನೇ ಹೇಳಿದ್ರಿ, ಜಾಮೂನ್ ಅಂತ ಜಾಮೂನು ಕಂಟೆಂಟು ಪರಮ್ ಸರ್ ಸಕ್ಕರೆ ಪಾಕ ಅಷ್ಟು ಯೋಗರಾಜ್ ಮಾಡ್ರು. ನಂದು ಏನೂ ಪಾತ್ರ ಇಲ್ಲ ಇಲ್ಲಿ, ಯಾಕಂದ್ರೆ ಅಕ್ಷರಾಭ್ಯಾಸ ಮಾಡಿಸ್ತಾರಲ್ಲ ಆ ಥರ ಮಾಡಿಸಿದ್ದಾರೆ ನನಗೆ ಈ ಪಿಕ್ಚರಲ್ಲಿ ಹಾಡುಗಳು.
ಎಷ್ಟು ಹಾಡುಗಳು ಮಾಡಿದ್ವು ನೆನಪೇ ಇಲ್ಲ. ಅಂಡ್ ಒಂದು ತುಂಬಾ ದೊಡ್ಡ ಧನ್ಯವಾದ ಹೇಳ್ಬೇಕಾಗಿರೋದು ಯೋಗರಾಜ್ ಸರ್ಗೆ. ಅವರು ನಾನೊಂಥರ ಏಕಲವ್ಯ ತರ, ಅವರೊಂಥರ ದ್ರೋಣಾಚಾರ್ಯ ತರ ಸದಾ ಹುರಿದುಂಬಿಸ್ತಾ ಇರ್ತಾರೆ, ಸದಾ ನಿಮ್ಮನ್ನ ಪ್ರೇರೇಪಿಸ್ತಾ ಇರ್ತಾರೆ. ನೀವು ಯಾವುದೋ ಒಂದು ದಿಕ್ಕು ತಪ್ತಾ ಇದ್ದೀರಾ ಅಂದ್ರೆ ಒಂದು ಗೀಟಾಕಿ ಇದೀರಾ, ಈ ದಾರಿಯಲ್ಲಿ ನಡಿ ಅಂತ ಹೇಳುವಂತ ಒಬ್ಬ ಮೇಷ್ಟ್ರು ನಮ್ಮ ಗುರು ಯೋಗರಾಜ್ ಸರ್. ತುಂಬಾ ಪ್ರೀತಿ ಪಾತ್ರರು. ಅಂಡ್ ಅವ್ರಿಗೆ ಈ ಸಿನಿಮಾ ಬಗ್ಗೆ ಇರುವಂತ ಪ್ರೀತಿ ಮತ್ತೆ ಕಾಳಜಿ ನಾನು ಹೇಳೋದು ಬೇಕಾಗಿಲ್ಲ, ಯಾಕಂದ್ರೆ ಅವ್ರು ಎಷ್ಟು ಬ್ಯುಸಿ ಇದಾರೆ ಅಂತ ಪ್ರಪಂಚದಲ್ಲಿ ಇರೋರು ಎಲ್ಲರಿಗೂ ಗೊತ್ತು. ಅಷ್ಟು ಟೈಮ್ ಮಾಡಿಕೊಂಡು ಅವರು ರೀವರ್ಕ್ ಮಾಡಿ, ಇಲ್ಲ ಇದನ್ನ ಇಟ್ಕೊಳ್ಳಿ ಅಂತ ಅವರು ಬಲವಂತ ಮಾಡಿ ಏನೇನೋ ಮಾಡಿ, ಏನೇನೋ ಒಂದಷ್ಟು ಚರ್ಚೆಗಳು ಉಚ್ಚಾಟಗಳೆಲ್ಲ ಆಗಿ ಎಷ್ಟೋ ನಿದ್ದೆ ಕೆಟ್ಟು ರಾತ್ರಿ ಏನಾಯ್ತು ಇದೆಲ್ಲ ಏನು ಬೇಡ ಚೆಸ್ ಆಡೋಣ ಅಂದ್ಬಿಟ್ಟು ಚೆಸ್ ಆಡಿ ಎಷ್ಟು ಹಾಡುಗಳು ಮಾಡಿದೀವೋ, ಇವಾಗ ನಾನು ಎಷ್ಟು ಹಾಡುಗಳು ಎಕ್ಸ್ಟ್ರಾ ಮಾಡಿದೀನೋ ಅಷ್ಟು ಹಾಡುಗಳಿಗೆ ಲಿರಿಕ್ ಬರೆದಿದ್ದಾರೆ ಸರ್. ತುಂಬಾ ಪೇಷನ್ಸ್ ಇಂದ ನಂಗೆ ಥ್ಯಾಂಕ್ಸ್ ಅಂತ ಹೇಳ್ಬೇಕು. ನಮ್ಮ ಇಂಡಸ್ಟ್ರಿಯ ಲೆಜೆಂಡ್, ಒನ್ ಆಫ್ ದ ಗ್ರೇಟೆಸ್ಟ್ ಡಿರೆಕ್ಟರ್ಸ್ ಅಂಡ್ ರೈಟರ್ಸ್ ವಿ ಹ್ಯಾವ್ ಎವರ್ ಸೀನ್ ಇನ್ ಅವರ್ ಇಂಡಸ್ಟ್ರಿ. ಅವರು ಇಷ್ಟು ಪ್ರೀತಿಯಿಂದ ನೆಕ್ಸ್ಟ್ ಜನರೇಷನ್ ಅವರಿಗೂ ತಿದ್ದೋದಿದೆಯಲ್ಲ, ತುಂಬಾ ದೊಡ್ಡ ವಿಷಯ ಸರ್. ಅದಕ್ಕೋಸ್ಕರ ಈ ಮುಖಾಂತರ ಒಂದು ದೊಡ್ಡ ಧನ್ಯವಾದ ಸರ್, ಥ್ಯಾಂಕ್ ಯು ಸೋ ಮಚ್. ಅದು ಅಗೈನ್ ಅವರು ತುಂಬಾ ಪ್ರಿಸೈ ಬರವಣಿಗೆ ಕೇಳ್ತಾರೆ. ಆಮೇಲೆ ಒಂದು ಟ್ಯೂನ್ ಅಂದ ತಕ್ಷಣನೇ ಆ ಟ್ಯೂನದ್ದು ಲಿರಿಕ್ಸ್ದು ಮದುವೆ ಆಗ್ಬೇಕು, ಇಲ್ಲಾಂದ್ರೆ ಅದು ಹಾಡು ಚೆನ್ನಾಗಿ ಕೇಳಿಸಲ್ಲ. ಅವ್ರು ಬರೆಯೋವರೆಗೂ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ ತಂಡಕ್ಕೆ ಮತ್ತೆ ಡೈರೆಕ್ಟರ್ಗೆ. ಇದು ಬರೆದು ಇವನು ಅದನ್ನ ಗುಣಗಿ ಅವ್ರಿಗೆ ಕಳಿಸಿ ರಾತ್ರಿ ಎಲ್ಲ ಕೂತ್ಕೊಂಡು ಅದನ್ನ ಏನೇನೋ ಇವನೊಂದು ಇವನೊಂದು ದೊಡ್ಡ ಗ್ಯಾಂಗೇ ಇದೆ ಮಂಡಳಿ ಸೇರಿಸ್ಕೊಂಡು ನಮ್ ರಾತ್ರಿ ಅಂದ್ರೆ ಫುಲ್ಲು ಮೈಂಡ್ ಜಾಗೃತ ಆಗೋ ಟೈಮು, ಬರೆಯೋ ಟೈಮು ಎಲ್ಲ ತುಂಬಾ ಏಕಾಂತ ಇರುತ್ತೆ. ಬರೆಯೋದು ನನಗೆ ಅಷ್ಟು ಹಿಂಸೆ ಅನ್ಸಲ್ಲ, ಯಾರೋ ಒಬ್ರು ಎದ್ದಿರ್ಬೇಕು, ನಾನೊಬ್ಬನೇ ಎದ್ದಿದ್ರೆ ಬೇಜಾರಾಗ್ಬಿಡುತ್ತೆ. ಎಲ್ಲ ಮರಗಿಲ್ಲರು ನಾನೊಬ್ಬನ ಎದ್ದೆ ಅಂದಂಗೆ, ಓ ವಾಸುಕಿನೂ ಎದ್ದಿದ್ದಾನೆ. ಸೊ ಮೋಟಿವೇಟ್ ಮಾಡ್ತಾ ಇರ್ತಾವ್ರನ್ನೆಲ್ಲ ಎದ್ದಿದ ಮುಖಗಳು ನೋಡಿದಾಗ. ನಾನು ಇಷ್ಟೊಂದೆಲ್ಲ ದೊಡ್ಡ ದೊಡ್ಡ ಮಾತು ಹೇಳಿದ್ದೀನಿ, ನಾನು ಹೇಳಲಿಲ್ಲ ಅಂದ್ರೆ ತಪ್ಪಾಗುತ್ತೆ ಅನ್ನೋದಿರುತ್ತೆ. ಎಲ್ಲ ಸೇರಿ ರಾತ್ರಿ ತುಂಬಾ ಕೆಲಸ ಆಗಿದೆ. ಅದು ಹಾಡುಗಳು ಓಕೆ ಆಗಿದ್ದ ಯಾವಾಗ ಅಂದ್ರೆ ವಾಸುಕಿ ಮದುವೆ ಮಾಡ್ಕೊಂಡಾಗ, ಎಲ್ಲ ಡ್ಯೂಟಿ ಹಗಲಿಗೆ ಶಿಫ್ಟ್ ಆಗೋಯ್ತು. ಓಕೆ, ರಾತ್ರಿ ಡೇಟ್ ಇಲ್ಲ ಅಂತ ಆಯ್ತು ವಾಸುಕಿ. ಮತ್ತೆ ನಾನು ಐ ಥಿಂಕ್ ಒಂದು ರೊಮ್ಯಾಂಟಿಸಮ್ ಅಲ್ಟಿಮೇಟ್ ಪೀಕ್ ಎಲ್ಲ ಗೊತ್ತಾಗಿದ್ದು ಅವ್ರಿಗೆ ಮದುವೆ ಆದ್ಮೇಲೆ. ಸಾಲ ಎಲ್ಲ ಹಾಡುಗಳನ್ನು ನಾವು ಕೇಳಿದೀವಿ ನೀವು ಬರೆದಿರುವಂಥದ್ದು, ಪ್ರತಿ ಒಂದರಲ್ಲೂ ಒಂದೇನೋ ಒಂದು ಯುನಿಕ್ ಪಾಯಿಂಟ್ ಇದ್ದೇ ಇರುತ್ತೆ. ಒಂದೋ ಕೆಲವು ನಮ್ಗೆ ಅರ್ಥನೇ ಆಗಲ್ಲ, ಒಂದೋ ಕೆಲವು ತುಂಬ ಹಿಂಗೂ ಬರಿಬೋದು, ಇಷ್ಟೊಂದು ಕ್ಯಾಶುವಲ್ ಆಗಿ ಬರಿಬೋದಲ್ಲ. ಇವಾಗ ಗಾಳಿಪಟಪಟ್ಟು ಚಿತ್ರದ್ದೆಲ್ಲ ಕೇಳಿದಾಗ ಸೊ ಅದು ಅಷ್ಟು ಇಷ್ಟು ಕ್ಯಾಶುವಲ್ ಆಗಿ ಬರಿಬೋದಲ್ಲ ಅಂತ ಅನ್ಸುತ್ತೆ. ಸೊ ಇದರಲ್ಲಿ ಒಂದು ಪ್ರೀತಿ, ಒಂದು ಕೋಟಿ ಕತೆ, ಸೊ ಅದು ಎಷ್ಟು ಚಾಲೆಂಜಿಂಗ್ ನಿಮಗಂತೂ ಆಗಿರೋದಿಲ್ಲ, ಬಟ್ ಸ್ಟಿಲ್ ಅದನ್ನ ಎಷ್ಟು ಟೈಮ್ ರೀರೈಟ್ ಮಾಡಿದ್ದೀರಾ ಅಂತ ತಿಳ್ಕೊಳ್ಳೋ ಕುತೂಹಲ ನನಗೆ. ಇದೊಂದು 4-5 ರೌಂಡ್ ಆಯ್ತು, ಮತ್ತೆ ತುಂಬಾ ದೀರ್ಘಕಾಲಿಕ ಗ್ಯಾಪ್ ಆಯ್ತು. ಅವರು ಶೂಟಿಂಗ್ ಹೊರಟೋದ್ರು, ನಂಗೆ ಆನಂದವೋ ಆನಂದ, ನನಗೂ ಶೂಟಿಂಗ್. ವಾಸುಕಿನ ಅಡ್ರೆಸ್ ಇಲ್ಲ, ಡೈರೆಕ್ಟರ್ ಅಡ್ರೆಸ್ ಇಲ್ಲ, ಮೋಸ್ಟ್ಲಿ ಸಾಂಗ್ ಬಿಸಾಕಿದಾರೆ ಬಿಡೋತ್ಲಾಗಿ ಅಂತ. ಆಮೇಲೆ ಕತ್ತಿ ದೊಣ್ಣೆ ಗುರಾಣಿ ಎಲ್ಲ ತಗೊಂಡ್ ಬಂದ್ರು ಎಲ್ಲಿ ಹಾಡು ಅಂತ. ಆವಾಗ ಕೂತ್ಕೊಂಡು ಒಂದು 4-5 ರೌಂಡ್, ನನ್ನ ಕಡೆಯಿಂದಾನೆ ಕರೆಕ್ಷನ್ಸ್ ತುಂಬಾ ಇರುತ್ತೆ. ನಾನು ಇವತ್ತು ಹೇಳಿದ್ದನ್ನ ಸಂಜೆಗೆ ರಿಪೇರಿ ಮಾಡ್ಲಿಲ್ಲ ಅಂದ್ರೆ ನಿದ್ದೆ ಬರಲ್ಲ. ಆಮೇಲೆ ಏನೋ ಒಂದು ಆ್ಯಡ್ ಆಗ್ತಾ ಇರುತ್ತೆ, ಏನೋ ಒಂದು ಓಡೋಗ್ತಾ ಇರುತ್ತೆ. ಅದು ವಿಚಿತ್ರ, ಅದು ಕ್ರಿಯೇಟಿವ್ ಪ್ರೊಸೆಸ್. ಸುಮ್ಮನೆ ಒಂದು ಹಾಡು ಅಥವಾ ಒಂದು ಸಿನಿಮಾ ಕನೆಕ್ಟ್ ಆಗೋದಿಲ್ಲ, ಅದು ಏನೇನೋ ಸೇರಿ ಆಗುವಂತ ಒಂದು ಮ್ಯಾಜಿಕ್. ಆಮೇಲೆ ಹಾಡಿಗೆ ಸಾರ್ವಕಾಲಿಕ ಜೀವನ ಇದೆ. ಹಾಡು ಈ ಸಿನಿಮಾಗಳು ಏನಾಗ್ತಾವ ನಮ್ಗೆ ಗೊತ್ತಿಲ್ಲ. ಈಗ ಎಷ್ಟೋ ಹಾಡುಗಳು ನಾವು ಬಾಲ್ಯದಲ್ಲಿ ಕೇಳಿದ್ವಿ, ಯಾವ ಸಿನಿಮಾ ಯಾವ ನಟರು ನಟಿ ಏನು ಗೊತ್ತಿಲ್ಲ ನಮ್ಗೆ, ಬಟ್ ಹಾಡು ಉಳ್ಕೊಂಡ್ಬಿಡುತ್ತೆ. ಅದು ಸಮಾಜದ ಮೈ ಒಳಗಡೆ ಹೋಗ್ಬಿಡುತ್ತೆ, ಕೇಳುವನ ಬಾಡಿ ಒಳಗಡೆ ಹೋಗ್ಬಿಡುತ್ತೆ. ಆ ಬಾಡಿ ಒಳಗಡೆ ಹೋಗೋದಕ್ಕೇನೆ ಮನುಷ್ಯ ಬಾತ್ರೂಮ್ ಅಲ್ಲಿ ಹಾಡೋದು. ತುಂಬಾ ಮ್ಯಾಗ್ನಾನಿಮಸ್ ಆದ ಎಫೆಕ್ಟ್ ನ ಕ್ರಿಯೇಟ್ ಮಾಡುತ್ತೆ. ನಾವು ಇದ್ದು ನಾವು ಹೋಗಿ ಎಷ್ಟೋ ಕೋಟ್ಯಾಂತರ ವರ್ಷಗಳವರೆಗೆ ಆ ಟ್ಯೂನು ಮತ್ತೆ ಆ ಪದಗಳು ಉಳ್ಕೊಂಡ್ಬಿಡ್ತವೆ, ಬೇರೆ ಯಾರು ಉಳಿಯೋದಿಲ್ಲ. 100% ಅದು ಕಷ್ಟ, ಆ ತೂಕ ಇರುತ್ತೆ, ಅದನ್ನ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಯಾವ್ದು ಗೆಲ್ತದೋ ಯಾವ್ದು ಸೋಲ್ತದೋ, ಎಷ್ಟೋ ಹಾಡುಗಳು ನಮ್ಗೆ ತುಂಬಾ ಫೇವರೇಟ್ ಅನ್ನಿಸ್ಕೊಂಡು 2 ದಿವಸ ಕೇಳಿಸ್ಕೊಂಡು 3 ದಿವಸ ಯಾವನು ಮೋಸ ನೋಡಿರಲ್ಲ.
ಇನ್ಯಾವುದೋ ಈ ಶೂಟಿಂಗ್ ಹೋಗೋ ಟೈಮಲ್ಲಿ ಮದುವೆ ಟೈಮಲ್ಲಿ ಎಮರ್ಜೆನ್ಸಿಗೆ ಉಪ್ಪಿನಕಾಯಿ ಹಚ್ಚುತ್ತಾರಲ್ಲ ಖಾರದ ಪುಡಿ ಹಾಕಿ ಇನ್ಸ್ಟಂಟ್ ಕಾರಲ್ಲಿ ಸ್ನಾನ ಮಾಡಕ್ಕೆ ಎಷ್ಟು ಆ ಥರದ್ದು ಎಷ್ಟು ಹಾಡುಗಳು ಸ್ನಾನ ಮಾಡ್ಬೇಕಾದ್ರೆ ಎರಡೆರಡು ಲೈನ್ ಯೋಚನೆ ಮಾಡಿ ಇಮ್ಮಿಡಿಯೇಟ್ ಮೊಬೈಲಲ್ಲಿ ಟೈಪ್ ಮಾಡಿ ಬೆಟ್ ಹ್ಯಾಂಡ್ಸಲ್ಲಿ ಪಾಪ ಯಾರೋ ಶೂಟಿಂಗ್ ಹೋಗ್ತಾ ಇದ್ದಾರೆ ನನ್ನಿಂದ ತೊಂದರೆ ಆಗ್ತಿದೆ ಅಂತ ಮಾಡಿದವು ಎಲ್ಲೆಲ್ಲಿಗೂ ಹೋಗ್ಬಿಟ್ಟಿದ್ದಾವೆ ಅದು ಯಾವುದು ಅಂತ ಹೇಳಬಾರದು ನಾವು. ನನ್ನ ಕೋ ರೈಟರ್ಸು ನನಗೆ ನನ್ನ ತುಂಬ ಎಲ್ಲ ರೈಟರ್ಸ್ಗೂ ಪರಿಚಿತರು ಅವ್ರದ್ದು ಎಲ್ಲರದ್ದು ಸೇಮ್ ಎಕ್ಸ್ಪೀರಿಯನ್ಸ್ ಗೊತ್ತಾಗಲ್ಲ ಯಾವ ಹಾಡು ಯಾವ ಕಾರಣಕ್ಕೆ ಹೆಂಗಿಟ್ಟು ಯಾವುದನ್ನು ಮನುಷ್ಯ ನೆಗ್ಲೆಕ್ಟ್ ಮಾಡಬಾರ್ದು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ಆವಾಗ ಅದು ಕರೆಕ್ಟ್ ಕೆಲಸ ಅಂತ ಆಗ್ತದೆ. ಈ ಟೀಮ್ ಆಗಿತ್ತು ಯಾವುದನ್ನು ಅಂಡರ್ ಎಸ್ಟಿಮೇಟ್ ಮಾಡಲಿಲ್ಲ ಡೈರೆಕ್ಟರ್ ಅವ್ರು ಕೇಳಿದ್ದೆಲ್ಲ ಮಾಡೋಕೆ ಇವನು ಇವನು ಹೇಳಿದ್ದೆಲ್ಲ ಬರೆಯಕ್ಕೆ ನಾನು ಹಿಂಗಾಗಿ ಆಗಿರೋ ಆಲ್ಬಮ್ ಇದು ಸೊ ವೆಲ್ ಫಿಲ್ಟರ್ಡ್ ವೆಲ್ ಕ್ರಾಫ್ಟೆಡ್ ಆಲ್ಬಮ್ ಅಂತ ಅನ್ಬೋದು. ಮಸ್ತ್ ಮಜಾ ಮಾಡಿ